ಹಲೋ ಸ್ನೇಹಿತರೆ ನೀವಿನ್ನು ನಮ್ಮ ಕ್ರಿಕ್ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕ್ರಿಕ್ ಟೆಕ್ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರೋ ವಿಷಯ ಏನಿದು ಸರ್ಪ್ರೈಸ್ ವೆಬ್ ಡೀಪ್ ವೆಬ್ ಡಾರ್ಕ್ ವೆಬ್ ಅಂತ ಹೌದು ಸ್ನೇಹಿತರೆ ನಾವು ದಿನನಿತ್ಯ ಯೂಸ್ ಮಾಡೋ ಇಂಟರ್ನೆಟ್ನಲ್ಲಿ ತುಂಬ ಭಾಗಗಳಿವೆ ಸೊ ಅದರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕ್ರಿಕ್ ಟೆಕ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ ಜೊತೆಗೆ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಸ್ಟಾರ್ಟ್ ಅದು ಸ್ನೇಹಿತರೆ ಇಲ್ಲಿ ನಾವು ಯೂಸ್ ಮಾಡೋ ಇಂಟರ್ನೆಟ್ನಲ್ಲಿ ತುಂಬ ವಿಧಗಳಿವೆ ನಾವು ಯೂಸ್ ಮಾಡ್ತಾ ಇರೋದು ಸರ್ಪೇಸ್ ವೆಬ್ ಅಂತ ಆ ಸರ್ಪೇಸ್ ವೆಬ್ ಬಿಟ್ಟು ಮತ್ತೆ ತುಂಬ ಡಿ ಪೆಬ್ ಮತ್ತು ಡಾರ್ಕ್ ವೆಬ್ ಅಂತ ಎರಡು ವಿಧ ಇದೆ ನಾವು ಟೋಟಲಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಇಂಟರ್ನೆಟ್ನ ನಾವು ಯೂಸ್ ಮಾಡ್ತಾ ಇರೋ ಸರ್ಪೇಸ್ ವೆಬ್ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಅದು ಸ್ನೇಹಿತರೆ ಉಳಿದ ನೈಂಟಿ ಪರ್ಸೆಂಟ್ ಪೂರ್ಣವಾಗಿ ಡಿ ಪೆಬ್ ಮತ್ತು ಡಾರ್ಕ್ ವೆಬ್ಗಳು ಹಂಚ್ಕೊಂಡ್ಬಿಟ್ಟಿವೆ ಸೊ ಮೊದಲನೇದಾಗಿ ಬಂದರೆ ಸರ್ಪೇಸ್ ವೆಬ್ ಬಂದರೆ ನಾವು ಗೂಗಲಲ್ಲಿ ಯೂಸ್ ಮಾಡುವ ಅಂದರೆ ನೀವು ಗೂಗಲಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ನೀವು ಕಾಮನ್ ಆಗಿ ಇಂಟರ್ನೆಟ್ಟಲ್ಲಿ ಏನೆಲ್ಲ ನೋಡ್ಬೋದು ಅದಿಷ್ಟು ಸರ್ಪೆಸ್ ವೆಬ್ಸ್ನೇ ಇದ್ದರೆ ತುಂಬ ಮಿಲಿಯನ್ ಗಟ್ಟಲೆ ಇವೆ ಬಟ್ ಅದು ಸರ್ಪೇಸ್ ವೆಬ್ನ ಟೆನ್ ಪರ್ಸೆಂಟ್ ಮಾತ್ರ ಇಂಟರ್ನೆಟ್ಟೆಂದು ಅದನ್ನ ಬಿಟ್ಟರೆ ಡಿ ಪೆ ವೆಬ್ ಡಿ ಪೆ ವೆಬ್ ಇದನ್ನು ಬ್ರೌಸ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಯಾರಿಗೂ ಅಂದರೆ ಇದರಲ್ಲಿ ಗೌರ್ಮೆಂಟ್ನ ಸೀಕ್ರೆಟ್ ಡಾಟಾಗಳು ಸ್ಟೋರ್ ಆಗಿರುತ್ತೆ ಸೆಕ್ಯೂರಿಟಿ ಅಥವಾ ಅವರ ಡಿಫೆನ್ಸ್ ಸಿಸ್ಟಮ್ನ ಕೆಲವೊಂದು ಸೀಕ್ರೆಟ್ಗಳು ಕೆಲವೊಂದು ಗೌರ್ಮೆಂಟ್ನ ಸೀಕ್ರೆಟ್ಗಳು ಇವುಗಳನ್ನು ಗೌರ್ಮೆಂಟ್ನ ಪರ್ಮಿಷನ್ ಜೊತೆಗೆ ಆ ಲಿಂಕ್ ನಿಮಗೆ ಸಿಕ್ಕಿದರೆ ಅದನ್ನ ಬ್ರೌಸ್ ಮಾಡ್ಬೋದು ವಿಥೌಟ್ ಲಿಂಕ್ ನೀವು ಬ್ರೌಸ್ ಮಾಡೋಕ್ಕಾಗಲ್ಲ ಅದೇ ರೀತಿ ಇದು ನಾವು ಆಗಿ ಬ್ರೌಸ್ ಮಾಡಿದರೆ ಅದು ಕ್ರೈಮ್ ಆಗುತ್ತೆ ಸೊ ಇದು ಡೀಪ್ ವೆಬ್ ಸ್ನೇಹಿತರೆ ಇದು ಇಲ್ಲಿಗಲ್ ಪಾರ್ಟ್ ಅಲ್ಲ ಇದನ್ನ ಎಲ್ರಿಗೂ ಬ್ರೌಸ್ ಮಾಡಲಿಕ್ಕೆ ಸಿಗೋಲ್ಲ ಯಾಕಂದರೆ ಅದರಲ್ಲಿ ಸೀಕ್ರೆಟ್ ಡಾಟಾಗಳಿರುತ್ತೆ ಸೊ ನಂತರ ಬಂದುಬಿಟ್ಟು ಡಾರ್ಕ್ ವೆಬ್ ಸ್ನೇಹಿತರೆ ನಂತರ ಡಾರ್ಕ್ ವೆಬ್ ಅಂತ ಬಂದರೆ ಇದರಲ್ಲಿರೋದು ಇಲ್ಲಿಗಲ್ ಸ್ನೇಹಿತರೆ ಬರೀ ಇಲ್ಲಿಗಲ್ ಇದರಲ್ಲಿ ನೀವು ಅಂದರೆ ಹ್ಯಾಕರ್ಸ್ಗಳಿರ್ತಾರೆ ಅಲ್ಲಿ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಈ ಡ್ರಗ್ಸ್ಗಳ ವ್ಯಾಪಾರ ಅದೇ ರೀತಿ ಹಿಟ್ ಮ್ಯಾನ್ ಹೈಯರ್ ಮಾಡೋದು ಜೊತೆಗೆ ಟಾರ್ಚರ್ಸ್ ಈ ರೀತಿ ಭಯಾನಕ ವಿಡಿಯೋಗಳು ಈ ರೀತಿ ಇರುತ್ತೆ ಇದು ತುಂಬ ವಿಕೃತ ಜಗತ್ತು ಅಂತ ಹೇಳ್ಬೋದು ಇಂಟರ್ನೆಟ್ಟಲ್ಲಿ ಇದನ್ನು ಬ್ರೌಸ್ ಮಾಡೋದು ಲಿಂಕ್ ಇದ್ದರೆ ಮಾತ್ರ ಬ್ರೌಸ್ ಮಾಡ್ಬೋದು ಅದು ಸ್ಪೆಷಲ್ ಬ್ರೌಸರ್ ಇರುತ್ತೆ ಟೋರ್ ಅಂತ ದಾನಿಯನ್ ರೂಟರ್ ಅದರ ಮೇಲೆ ಬೇರೆ ವೀಡಿಯೋನೇ ಮಾಡ್ತೀನಿ ನಾನು ಸೊ ಅದರಲ್ಲಿ ಬ್ರೌಸ್ ಮಾಡ್ತಾರೆ ಇದರಲ್ಲಿ ಅಭಿಮು ಗಾಂಜಾ ಈ ರೀತಿ ಕ್ರೈಮ್ಗಳು ನಡೀತಾ ಇರುತ್ತೆ ಇದರಲ್ಲಿ ಹೆಚ್ಚಾಗಿರೋದು ಕ್ರೈಮ್ಗಳು ಮಾತ್ರ ಇಲ್ಲಿ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಬ್ಲ್ಯಾಕ್ ಅಟ್ ಹ್ಯಾಕರ್ಗಳು ತಮ್ಮ ಅಕೌಂಟ್ ಡೀಟೇಲ್ನ ಅಥವಾ ಎ ಟಿ ಎಮ್ ಕಾರ್ಡ್ಗಳನ್ನು ಕದ್ದು ಮಾರೋದು ಈ ರೀತಿ ಮಾಡ್ತಾರೆ ಎಲ್ಲ ವ್ಯವಹಾರಗಳು ಇಲ್ಲೇ ನಡೆಯುತ್ತೆ ಇದರಲ್ಲಿ ತುಂಬ ಇದೆ ಸಿಲ್ಕ್ ರೋಡ್ ಈ ರೀತಿ ತುಂಬ ವೆಬ್ಸೈಟ್ಗಳಿವೆ ದೊಡ್ಡ ದೊಡ್ಡ ವೆಬ್ಸೈಟ್ಗಳನ್ನು ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಸೊ ಇದ್ರ ಇದನ್ನು ಬ್ರೌಸ್ ಮಾಡೋದು ಕ್ರೈಮ್ ಸ್ನೇಹಿತರೆ ಇದನ್ನು ಲಿಂಕ್ ಸಿಕ್ಕರೂ ಸಹ ಬ್ರೌಸ್ ಮಾಡೋ ಹಾಗಿಲ್ಲ ಇದು ಕ್ರೈಮ್ ಸೋ ಇದು ಸ್ನೇಹಿತರೆ ಡಾರ್ಕ್ ವೆಬ್ ಡಿಪ್ ವೆಬ್ನ ಒಂದು ನಡುವಿನ ವ್ಯತ್ಯಾಸ ಸರ್ಫೇಸ್ ವೆಬ್ ಅಂದರೆ ನಾವು ಯೂಸ್ ಮಾಡ್ತಾ ಇರೋದು ಡಿಪ್ ವೆಬ್ ಅಂದರೆ ಗೌರ್ಮೆಂಟ್ನ ಸೀಕ್ರೆಟ್ಗಳಿರೋದು ಅದೇ ರೀತಿ ಡಾರ್ಕ್ ವೆಬ್ ಬಂದರೆ ಅಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿರೋ ಮೂರು ಟೈಮ್ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ ಏನೇನು ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ಶೇರ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಿ ಆ್ಯಕ್ಟಿವ್ ಥಿಂಕ್ ಕ್ರಿಯೇಟಿವ್ ಬ ಬಾಯ್